ನಾನು ಅವತ್ತು ಹೇಳಿದು ಇವತ್ತು ಹೇಳ್ತಾ ಇರೋದು ನಾವು ಕನ್ನಡ ಸಿನಿಮಾ ಮಾಡ್ತೀವಿ ಅಂತ ಈಗ ಇಲ್ಲಿ ಕನ್ನಡಕ್ಕೆ ಆದ್ಯತೆ ಕೊಟ್ಟಿರ್ತೀವಿ ಈಗ ಇದನ್ನೇ ನಾವು ತಮಿಳಲ್ಲಿ ಏನು ಕೊಡ್ತೀರಾ ಸರ್ ನೀವು ಅಲ್ವಾ ಸರ್ ಅವಾಗ ಏನು ಮಾಡ್ತೀವಿ ಇಂಡಿಯಾ ಅಂತ ಹೋಗಬೇಕಾಗುತ್ತೆ ಲಿರಿಕಲ್ ಹಂಗೆ ಮಾಡಿರೋದು ಆ ಥರ ನಾನು ನಮ್ಮದಕ್ಕೋಸ್ಕರ ಸಿನಿಮಾ ಮಾಡ್ತೀರಾ ಸರ್ ನೀವು ಯಾವಾಗ ಅಪ್ಪಿ ತಪ್ಪಿ ಎಲ್ಲ ಈ ಮಲ್ಟಿ ಲ್ಯಾಂಗ್ವೇಜ್ ಸರ್ ಮೊದಲೂ ಸಿನಿಮಾಗಳನ್ನ ದಬ್ಬಾಗಿ ಹೋಗ್ತಾ ಇದ್ದೀವಿ ಸರ್ ಸಾಕಷ್ಟು ಓಕೆ ಈಗ ಅಲ್ಲೂ ಸ್ವಲ್ಪ ಬಂದಿದೆ ಸಾಕಷ್ಟು ಸರ್ ಒಂದೇನಾದರೆ ಈಗಲೇ ನಾನು ಸಿನಿಮಾ ಹಾಕಕ್ಕಾಗುತ್ತೆ ಸರ್ ಇಪ್ಪತ್ತು ಅದೇ ಈಗ ಗೌರ್ಮೆಂಟ್ ಸ್ಕೂಲ್ ಬಗ್ಗೆ ಹೇಳ್ತಾರೆ ಅಷ್ಟೇ ಸರ್ ಜನವರಿ 26ಕ್ಕೆ ಅಲ್ಲಲ್ಲ ಕಂಟೆಂಟ್ ಆಕ್ಚುಲಿ ಗೌರ್ಮೆಂಟ್ ಸ್ಕೂಲ್ ಬಗ್ಗೆ ಅಂತ ಬಟ್ ಅದನ್ನ ನನಗೆ ಗೊತ್ತಿಲ್ಲ ಬಟ್ ಇದರಲ್ಲಿ ಗೌರ್ಮೆಂಟ್ ಸ್ಕೂಲ್ ದೇನಿಕೆ ಫೀಸ್ಗಳದ್ದು ಏನಿಷ್ಟು ಪ್ರಾಬ್ಲಮ್ ನಡೀತಾ ಸರ್ ಇದನ್ನು ತೋರಿಸಿದ್ದೀವಿ ಸರ್ ಅದೇ ಬೇಡ ಸರ್ ಚೇ ನಾವು ಯಾರು ಒಂದೇನಂದ್ರೆ ಸರ್ ಇವತ್ತು ಯಾರೇ ನನ್ನ ಮನೆ ಹತ್ರ ಬಂದರೂ ಕೂಡ ಹೇಳ್ತೀನಿ ಇವತ್ತು ಆ್ಯಕ್ಚುಲಿ ನಿನ್ನೆ ಒಂದು ಹುಡುಗ ಬಂದೆ ಪಾಪ ಬುಲೆಟ್ ತೊಗೊಂಡು ಸರ್ ಒಂದು ತಿಂಗಳು ನಾನು ರೌಂಡ್ ಹೊಡಿತೀನಿ ಅಂತ ನಂದೆ ಅಪ್ಪ ಏನು ಕೆಲಸ ಮಾಡ್ತಾ ಇರೋದು ನೀನು ಅದನ್ನು ಸಾಫ್ಟ್ವೇರ್ ಇಂಜಿನಿಯರ್ ಇರ್ಬೋದು ಒಂದು ತಿಂಗಳು ರಜಾ ಹಾಕಿದ್ದೀನಿ ಅಂತ ನೋಡು ಚಿನ್ನ ನೀನು ಹೊಟ್ಟೆ ಪಾಡು ನೋಡ್ಕೊ ಫಸ್ಟ್ ನೀನು ನಾಲ್ಕು ಮೂಲೆ ಸಮ ಐತ್ಯಾ ಎಕ್ಸಸ್ ಇದೆ ಅವಾಗ ಮಾಡೋಣ ಇದನ್ನೆಲ್ಲ ಬೇಡ ಹೋಗು ಅಂತಂದ್ರು ಕೂಡ ಅವ್ನು ನಾನು ಇವತ್ತು ಬೆಳಗ್ಗೆಯಿಂದ ಸ್ಟಾರ್ಟ್ ಮಾಡೋದು ಸರ್ ಇದಕ್ಕೆ ಏನು ಮಾಡೋಣ ಸರ್ ನಾವು ಅನ್ನಕ್ಕಾಗುತ್ತಾ ಸರ್ ಏನು ನಾವು ನಾವು ಯಾರಿಗೂ ಇಂಥದ್ದು ಮಾಡಿ ಅಂತ ಹೇಳೋ ಅಧಿಕಾರ ನಮಗಿಲ್ಲ ಸರ್ ನೋಡ್ಬಿಟ್ಟು ಅವ್ರು ಮನ್ಸು ಪಟ್ಟಂಗೆ ಅವ್ರು ಮಾಡ್ಬೋದು ಸರ್ ಅಷ್ಟೇ ಇಲ್ಲ 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 ಸರ್ ಈಗ ಅಲ್ಲಿ ಏನು ನೋಡ್ತೀರಾ ಸರ್ ಅದೇ ಸಿನಿಮಾದಲ್ಲಿರುತ್ತೆ ಸರ್ ನಾವು ಆ್ಯಕ್ಚುಲಿ ಸಿನಿಮಾದಲ್ಲಿ ಏನು ಸಾಂಗ್ ಮಾಡಿದ್ದೀವೋ ಅದೇ ಸಾಂಗ್ನ ಇಲ್ಲಿ ಪ್ಲೇ ಮಾಡೋದು ನಮಗೆ ಮುಚ್ಚು ಮರೆ ಇಲ್ಲ ನಾವು ಅಲ್ಲೇ ಒಂದು ತೋರಿಸ್ತೀವಿ ನೋ ನೋ ಜನಗಳು ಮಾತ್ರ ಅಲ್ಲ ಆ್ಯಕ್ಚುಲಿ ಸಿನಿಮಾದ ಏನು ಸಾಂಗ್ ಇದೆ ಅದೇ ಸಾಂಗ್ನೇ ಅಲ್ಲಿ ತೋರಿಸ್ತಾರೆ ಯಾಕೆ ಅವ್ರು ನೋಡ್ಬೇಕಲ್ಲ ಸರ್ ಅಲ್ಲ ಅಲ್ಲ ಲಿರಿಕಲ್ ಅಂದರೆ ಬೇರೆ ಸರ್ ಒಂದೇ ರೂಲ್ ಇಲ್ವಲ್ಲ ಯಾವುದಕ್ಕೂ ಸರ್ ಒಂದೇನಂದ್ರೆ ಲಿರಿಕಲ್ ಅಂದಾಗ ಮೊದಲು ಏನು ಮಾಡ್ತಿದ್ವಿ ಬರೀ ಒಂದು ಪೋಸ್ಟ್ ಹಾಕ್ಬಿಟ್ಟು ಲಿರಿಕ್ ಹಾಕೊಂಡು ಹೋಗ್ತಾ ಇದೀವಿ ಸರ್ ಈಗ ಒಂದೇನಂತಂದ್ರೆ ಲಿರಿಕಲ್ ಅದನ್ನು ಹೇಳ್ತೀನಿ ಸರ್ ಏನು ಮುಚ್ಚು ಮರೆ ಏನಿಲ್ಲ ನಾವು ಶಾರ್ಟ್ಗಳು ತೆಗೆದಿರ್ತೀವಿ ನಮಗೆ ಬೇಡವಾಗಿರುತ್ತೆ ಅದನ್ನು ಹಾಕ್ಬಿಟ್ಟು ಅದನ್ನು ಒಂದು ಸಾಂಗ್ ಥರನೇ ತೋರಿಸ್ತಾ ಇದೀವಿ ಸರ್ ಈಗ ನೀವು ಯಜಮಾನ ನೋಡಿದ ತಕ್ಷಣ ಇದು ಹೇಳಿದ್ರಲ್ಲ ಸರ್ ಪ್ರತಿಯೊಬ್ಬ 10 ರೂಪಾಯಿ ದುಡಿಯೋನು ಕೂಡ ನಡೆಯ 1 ರೂಪಾಯಿ ಕೊಡಿಸಿ ಆ ಮಗುಗೆ ಒಂದು ಸಾಕ್ಸ್ ಕೊಡ್ಸೋಣ ಗೌರ್ಮೆಂಟ್ ಸ್ಕೂಲ್ ಮಗು ಒಂದು ಸಾಕ್ಸ್ ಇಡೀ ಸ್ಕೂಲ್ಗೆ ಕೊಡಿಸ್ತೀನಿ ಅಂತಲ್ಲ ಆತ ದುಡಿಯೋದು 10 ರೂಪಾಯಿ ಒಂದು ಸಾಕ್ಸ್ ಕೊಡಿಸ್ತೀನಿ ಸಾಕಲ್ಲ ಒಬ್ಬನಿಗೆ ಒಬ್ಬ ಕೊಡಿಸೋರು ಸಾಕಲ್ಲ ಆ ಥರ ಅಂತೂ ಚೇಂಜ್ ಆಗುತ್ತೆ ಸರ್ ಇದೊಂದು ಪ್ರಾಮಿಸ್ ಸರ್ 27 ಸಿನಿಮಾ ಆಗಿದೆ ಸರ್ ಡೈರೆಕ್ಷನ್ ಬಿಟ್ಬಿಡಿ ಮೊದಲನೇ ಸಿನಿಮಾ ಇದು ಎರಡನೇ ಸಿನಿಮಾ ಸಾಂಗ್ 26 25 ಸಿನಿಮಾ ಆಗಿದೆ ಸರ್ ಸಾಕಲ್ಲ ಸರ್ ಸರ್ ಅಲ್ಲ ಅಲ್ಲ ಅದು ಎಷ್ಟು ದಿನ ನಡೀತು ತಿಂಗಳು ನಡೀತು ದಿನಗಳು ನಡೀತು ಗಂಟೆ ನಡೀತು ಅದು ಪ್ರಯೋಜನ ಇಲ್ಲ ಸರ್ ಔಟ್ಪುಟ್ ಏನು ಬಂದೈತೆ ಅದನ್ನು ನೋಡಿ ಸರ್ ದಟ್ಸ್ ಇಟ್ ಸರ್ ಸರ್ ಎಫರ್ಟ್ ಬೇಡ ಸರ್ ಅದಕ್ಕೆ ನಮ್ಮ ಎಫರ್ಟ್ ಇನ್ನೊಬ್ರು ಗೊತ್ತಾಗೋದು ಬೇಡ ಇದೊಂದು 20 ದಿನ ಮಾಡಿದ್ದೀವಿ ನಾ ಸಾಂಗ್ ನೋ ನೋ ಆ ಥರ ಎಲ್ಲ ನಾವು ಹೇಳಲ್ಲ ಸರ್ ಮಾಡಿದ್ದೀವಿ ಬಟ್ ಅಲ್ಲಿ ನೋಡಿ ನೀವು ಹೌದ ಅದು ಒಂದಿಂದಲೂ ಮಾಡಿರ್ಬೋದು ಗೊತ್ತಿಲ್ಲ ಸರ್ ಅದು ನೀವೇ ಸ್ಟೇಟ್ಮೆಂಟ್ ಹೇಳ್ಬಿಡ್ತೀರಿ ಉತ್ತರ ಅಲ್ಲ ನಿಮ್ಮ ಉತ್ತರ ಏನಿರ್ಬೋದು ಸರ್ ನಿಮ್ಮ ಉತ್ತರ ಏನಿರ್ಬೋದು ಸರ್ ನೀವು ಆ್ಯಕ್ಚುಲಿ ಬೀಯಿಂಗ್ ಇದು ಸೀನಿಯರ್ ಮೋಸ್ಟ್ ಜರ್ನಲಿಸ್ಟ್ ನಿಮ್ಮ ಉತ್ತರ ಏನಿರ್ಬೋದು ಅಲ್ವ ಆದರೆ ಒಳ್ಳೆಯದೇ ಸರ್ ಅಲ್ಲ ಅಲ್ಲ ಬೋತ್ ಸೈಡ್ ಆಗಬೇಕು ಅಂತಂದರೆ ಸರ್ ನಮ್ದು ಒಂದೇ ಸರ್ ಅವಾಗಲೂ ನಾನು ಯಾವಾಗ ಕೇಳೋ ಸಿ ನಿಮ್ಗೆ ಎಷ್ಟು ಚೆನ್ನಾಗಿ ಪ್ರಶ್ನೆ ಕೇಳೋದು ಅದಕ್ಕಿದೆಯೋ ನಮ್ಗೆ ಎಷ್ಟು ಚೆನ್ನಾಗಿ ಉತ್ತರ ಕೊಡೋಕೆ ಬರುತ್ತೋ ನಾನು ಕೇಳಿದಾಗ ನೀವು ಕೊಡಬೇಕಲ್ವ ಸರ್ ಇವತ್ತು ಹೇಳ್ತೀನಿ ಸರ್ ಏನಕ್ಕೆ ನಿಮ್ಗೆ ಅನ್ಕೋಬೋದು ಇತ್ತವಲೇ